ವಿಶ್ವಮೆಚ್ಚಿದ ಮೋದಿಜಿ. ರಷ್ಯಾದ ಆರ್ಡರ್ ಆಫ್ ಅಫಾಸಲ್ ಸೇಂಟ್ ಆಂಡ್ರೂ ಪ್ರಶಸ್ತಿ, ನ್ಯೂಯಾರ್ಕ್ನ ಟೈಮ್ಸ್ ವರ್ಷದ ವ್ಯಕ್ತಿ 2016, ಬಿಲ್ ಆ್ಯಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್ನಿಂದ ಗ್ಲೋಬಲ್ ಗೋಲ್ ಕೀಪರ್ ಪ್ರಶಸ್ತಿ, ಫಿಲಿಪ್ ಕೋಟ್ಲರ್ ಅಧ್ಯಕ್ಷೀಯ ಪ್ರಶಸ್ತಿ, ಪ್ರತಿಷ್ಠಿತ ಸಿಯೋಲ್ ಶಾಂತಿ ಪ್ರಶಸ್ತಿ 2018, ವಿಶ್ವಸಂಸ್ಥೆಯ ಚಾಂಪಿಯನ್ಸ್ ಆಫ್ ದಿ ಅರ್ತ್ ಪ್ರಶಸ್ತಿ, ಪ್ಯಾಲೆಸ್ಟೈನ್ನ ಗ್ರ್ಯಾಂಡ್ ಕಾಲರ್ ಪ್ರಶಸ್ತಿ, ಅಫ್ಘಾನಿಸ್ತಾನದ ಅಮೀರ್ ಅಬ್ದುಲ್ಲಾ ಖಾನ್ ಪ್ರಶಸ್ತಿ, ಸೌದಿ ಅರೇಬಿಯಾದ ಸಾಶ್ ಆಫ್ ಕಿಂಗ್ ಅಬ್ದುಲ್ ಅಜೀಜ್ ಪ್ರಶಸ್ತಿ, ಯುಎಇನ ಆರ್ಡರ್ ಆಫ್ ಜಾಯದ್ ಗೌರವ, ಭೂತಾನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಗಾಡ್ಗಾಗ್ ಫೆಲ್ಗಿ ಕೊರ್ಲೋ. ವಿಶ್ವವೇ ಪ್ರಧಾನಮಂತ್ರಿಯವರ ಕಾರ್ಯವೈಖರಿಯನ್ನು ಮೆಚ್ಚಿ ತಮ್ಮ ತಮ್ಮ ದೇಶಗಳ ಸರ್ವೋಚ್ಚ ಸನ್ಮಾನಗಳನ್ನು ಕೊಟ್ಟು ಗೌರವಿಸಿದೆ. ವಿಶ್ವಕ್ಕೆ ಅರ್ಥವಾಗುತ್ತಿದೆ, ಮೋದಿಜಿಯ ನೇತೃತ್ವದಲ್ಲಿ ಭಾರತ ಆರ್ಥಿಕ ಪ್ರಗತಿ ಅಷ್ಟೇ ಅಲ್ಲದೆ ಎಲ್ಲ ವಿಭಾಗಗಳಲ್ಲಿಯೂ ಅತ್ಯುನ್ನತ ರಾಷ್ಟ್ರವಾಗಿ ಹೊರಹೊಮ್ಮುತ್ತಿದೆ ಎಂದು. ಆದರೆ ನಮ್ಮ ದೇಶದಲ್ಲಿರುವ ಕುಟುಂಬ ರಾಜಕಾರಣದ ಗುಲಾಮರಾಗಿ ಕೆಲವರಿಗೆ ಇದು ಇನ್ನೂ ಅರ್ಥವಾಗಿಲ್ಲ. ಅವರನ್ನು ಅರ್ಥ ಮಾಡಿಸಲು ನಮ್ಮ ಒಂದು ಓಟು ಸಾಕು. ನಮ್ಮ ದೇಶದ ಹೆಮ್ಮೆ ಮೋದಿ ಮತ್ತೊಮ್ಮೆ.